ರಿಯಲಿ ದೋಸ್ತಿ ಹಾಡು ತುಂಬಾ ಚೆನ್ನಾಗಿದೆ ಬಟ್ ಕನ್ನಡ ಸಿಂಗರ್ ಹಾಡಿದ್ದಿದ್ರೆ ಕನ್ನಡಿಗರಿಗೆ ಬೇಗ ಕನೆಕ್ಟ್ ಆಗ್ತಿತ್ತು ಅದರಲ್ಲೂ ವಿಜಯಪ್ರಕಾಶ್ ಅವರು ಹಾಡಿದ್ದಿದ್ರೆ ಸಾಂಗ್ ಬೇರೆ ಲೆವೆಲಲ್ಲೇ ಇರೋದು ಅಂತ ಅನಿಸುತ್ತೆ ಆ್ಯಂಡ್ ಇದು ನನ್ನ ಪ್ರಕಾರ ಮಾತ್ರ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ಆರ್ 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 ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡದಲ್ಲಿ ರೌದ್ರ ರಣ ರುಧಿರ ಅನ್ನೋ ಹೆಸರಲ್ಲಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಆ ಸಿನಿಮಾದ ಕಡೆಯಿಂದ ಫ್ರೆಂಡ್ಶಿಪ್ ಡೇ ಇರೋದರಿಂದ ದೋಸ್ತಿ ಅನ್ನೋ ಸಾಂಗ್ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಸಾಂಗ್ನ ಡೀಟೇಲ್ ರಿವ್ಯೂಗೆ ಹೋಗೋ ಮುಂಚೆ ನನ್ನ ಚಾನಲ್ನ ಎಲ್ಲ ಗೆಳೆಯರಿಗೂ ಸ್ನೇಹಿತರ ದಿನದ ಶುಭಾಶಯಗಳು ಜೊತೆಗೆ ಕೊರೋನಾ ಟೈಮಲ್ಲಿ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ನ ಕಳ್ಕೊಂಡಿದ್ರೆ ಅವರ ನೇಮ್ನ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ವಿಶ್ ಮಾಡಿ ಹಾಗೂ ನಮ್ಮ ಚಾನಲ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಾಂಗ್ ವಿಚಾರಕ್ಕೆ ಬಂದರೆ ನನಗೆ ಇಷ್ಟ ಆದ ಎಲಿಮೆಂಟ್ಸ್ ತುಂಬಾ ಇದೆ ಫಸ್ಟ್ ಡೀಟೈಲಿಂಗ್ ನೀವು ಈ ಸಿನಿಮಾನ ಫಸ್ಟಿಂದ ಫಾಲೋ ಮಾಡಿಕೊಂಡು ಬಂದಿದ್ರೆ ಈ ಸಿನಿಮಾದ ಥೀಮ್ ಬಗ್ಗೆ ಗೊತ್ತೇ ಇರುತ್ತೆ ಬೆಂಕಿ ಮತ್ತು ನೀರು ಈ ಎರಡನ್ನು ಬೇಸಾಗಿ ಇಟ್ಕೊಂಡು ಸ್ಟೋರಿನ ರೆಡಿ ಮಾಡಿದ್ದಾರೆ ಎಸ್ ಎಸ್ ರಾಜಮೌಳಿ ಅವರು ಆ ಥೀಮ್ನ ಸಾಂಗಲ್ಲೂ ಈ ಲೆವೆಲ್ಗೆ ತೋರಿಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಅಬ್ಸರ್ವ್ ಮಾಡಿದರೆ ಆ ಸ್ಟೇಜ್ ಬ್ಯಾಕ್ಗ್ರೌಂಡಲ್ಲಿ ಎರಡು ಕೈ ಇದೆ ಅದರ ಬಾರ್ಡರ್ಗಳಲ್ಲಿ ಬೆಂಕಿ ಹತ್ತಿ ಜೊತೆಗೆ ನೀರು ಕೂಡ ಸುರಿತಾ ಇರುತ್ತೆ ನನಗೆ ಸಖತ್ ಇಂಪ್ರೆಸ್ ಮಾಡಿದ ಎಲಿಮೆಂಟ್ ಅದೇ ನೆಕ್ಸ್ಟ್ ಈಕ್ವಾಲಿಟಿ ರಾಮ್ ಚರಣ್ ಆ್ಯಂಡ್ ಜೂನಿಯರ್ ಎನ್ ಟಿ ಆರ್ ಅವರಿಬ್ಬರು ದೊಡ್ಡ ಕಲಾವಿದರು ಅವರನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕಾದ್ರೆ ಇಬ್ಬರಿಗೂ ಈಕ್ವಲಿ ಇಂಪಾರ್ಟೆನ್ಸ್ ಕೊಡಲೇಬೇಕಾಗುತ್ತೆ ಸಿನಿಮಾದಲ್ಲಿ ಯಾವ ಲೆವೆಲ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಜಸ್ಟ್ ಈ ಸಾಂಗಲ್ಲೇ ತೋರಿಸಿದ್ದಾರೆ ಇಡೀ ಸಾಂಗ್ ತುಂಬ ಒಂದು ಫ್ರೇಮ್ ಬೆಂಕಿ ಥೀಮ್ ಇರುತ್ತೆ ಇನ್ನೊಂದು ಫ್ರೇಮ್ ನೀರಿನ ಥೀಮ್ ಇರುತ್ತೆ ಒಂದು ಫ್ರೇಮ್ ಫುಲ್ ಆರೆಂಜ್ ಕಲರಲ್ಲಿ ಇದ್ರೆ ನೆಕ್ಸ್ಟ್ ಫ್ರೇಮ್ ಫುಲ್ ಬ್ಲೂಯಿಶ್ ಇಶ್ ಕಲರ್ಲ್ಲಿ ಇರುತ್ತೆ ಅಘಯನ್ ಅವರು ಸಿನಿಮಾದ ಥೀಮ್ನ ಸಖತ್ತಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಹಾಡಿನ ಕೊನೆಯಲ್ಲಿ ಇಬ್ಬರು ಹೀರೋಸ್ ಎಂಟ್ರಿ ಕೊಟ್ಟಾಗ ಆ ಡೋಲುಗಳನ್ನು ಅಬ್ಸರ್ವ್ ಮಾಡಿ ರಾಮ್ ಚರಣ್ ಅವರು ಬಂದಾಗ ಡೋಲಿನ ಮೇಲೆ ಕೆಂಡ ಕಾಣಿಸುತ್ತೆ ಹಾಗೂ ಜೂನಿಯರ್ ಎನ್ ಟಿ ಆರ್ ಅವರು ಬಂದಾಗ ಆ ಡೋಲಿನ ಮೇಲೆ ನೀರು ಕಾಣಿಸುತ್ತೆ ನೆಕ್ಸ್ಟ್ ಲಿರಿಕ್ಸ್ ಮ್ಯೂಸಿಕ್ ಆ್ಯಂಡ್ ಲೈಟಿಂಗ್ ಕನ್ನಡ ಆ್ಯಂಡ್ ತೆಲುಗು ಲಿರಿಕ್ಸ್ ಆಲ್ಮೋಸ್ಟ್ ಸೇಮ್ ಇದೆ ಆ್ಯಂಡ್ ತುಂಬ ಡೀಪ್ ಮೀನಿಂಗ್ ಇರೋವಂಥ ಲಿರಿಕ್ಸ್ನ ಆಜಾದ್ ವರದರಾಜ್ ಅವರು ಕೊಟ್ಟಿದ್ದಾರೆ ಇನ್ನು ಎಮ್ ಎಮ್ ಅವರ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು ಈ ಹಾಡಿನ ಮ್ಯೂಸಿಕ್ ಕ್ರಿಯೇಟ್ ಮಾಡೋದಕ್ಕೆ ಲಿಟ್ರಲಿ ತುಂಬಾ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಹಾಡಿನ ಕೆಲವೊಂದು ಕಡೆ ಬಾಹುಬಲಿ ಸಿನಿಮಾದ ಧೀವರ ಸಾಂಗ್ ಟ್ಯೂನ್ಸ್ ಕೇಳಿಸಿದ ಹಾಗೆ ನನಗನ್ನಿಸ್ತು ಮೇ ಬಿ ಸೇಮ್ ಇನ್ಸ್ಟ್ರೂಮೆಂಟ್ಸನ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ನನಗೆ ಹಾಗೆ ಕೇಳಿಸಿರಬಹುದು ಇನ್ನು ಸಾಂಗಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಎಲಿಮೆಂಟ್ ಆ ಲೈಟಿಂಗ್ ಒಂದೊಂದು ಫ್ರೇಮಲ್ಲೂ ಯಾವುದ್ಯಾವುದಕ್ಕೆ ಇಂಪಾರ್ಟೆನ್ಸ್ನ ಕೊಡಬೇಕೋ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ ಇನ್ನು ಸಿಂಗರ್ ಯಾಸಿನ್ ನಿಜಾರ್ ಅವರು ಕನ್ನಡನ ತುಂಬ ಚೆನ್ನಾಗೇ ಪ್ರೊನೌನ್ಸ್ ಮಾಡಿಕೊಂಡು ಸಾಂಗ್ನ ಹಾಡಿದ್ದಾರೆ ಐ ಥಿಂಕ್ ಅವ್ರದ್ದು ಫಸ್ಟ್ ಕನ್ನಡ ಸಾಂಗ್ ಇರಬೇಕು ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ ಬಟ್ ಫಸ್ಟ್ ಸಾಂಗ್ ಆಗಿದ್ದರೆ ಮಾತ್ರ ವೆಲ್ ಟ್ರೈಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಇದಿಷ್ಟು ನನಗೆ ಈ ಸಾಂಗ್ನ ನೋಡಿ ಅನಿಸಿದ ವಿಚಾರಗಳು ನಿಮಗೆ ಸಾಂಗ್ ಹೇಗೆ ಅಂತ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್